नमस्कार वीक्षकरे, कन्नड माणिक यूट्यूब चैनल के स्वागत। नान निम्म धनलक्ष्मी देवराज। नम्म हळे आचार वैज्ञानिक विचार कार्यक्रम हिंदिन संचिके मने मुंदे तुळसी गिड एकिरबेकु। ಸಾಮಾನ್ಯವಾಗಿ ತುಳಸಿ ಗಿಡವನ್ನ ಎಲ್ಲರ ಮನೆ ಮುಂದೆ ಕೂಡ ಬೆಳೆದಿರ್ತಾರೆ। ವಿಷ್ಣುಗೆ ತುಂಬಾ ಪ್ರಿಯವಾದಂತ ತುಳಸಿ ಗಿಡಕ್ಕೆ ನಮ್ಮಲ್ಲಿ ಪೂಜ್ಯ ಸ್ಥಾನವೇ ಇದೆ। ಆದರೆ ಈ ತುಳಸಿಯನ್ನ ಬೆಳೆಯೋದರ ಹಿಂದೆ ಕೇವಲ ಧಾರ್ಮಿಕ ಕಾರಣಗಳಷ್ಟೇ ಇಲ್ಲ, ಅದರ ಹಿಂದೆ ಒಂದಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ। ತುಳಸಿ ಗಿಡದಲ್ಲಿ ಅನೇಕ ವೈದ್ಯಕೀಯ ಗುಣಗಳಿವೆ ಅಂತ ಹೇಳಿ ಹೇಳ್ತಾರೆ। ಹಾಗಾಗಿಯೇ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಮುಂದೆ ಮನೆಯಲ್ಲಿ ಬೇಕಾದ ಸಂದರ್ಭದಲ್ಲಿ ಮನೆಮದ್ದನ್ನ ಮಾಡಿಕೊಳ್ಳುವ ಸಲುವಾಗಿ ತುಳಸಿ ಗಿಡವನ್ನ ಬೆಳೆಸಿರ್ತಾರೆ। ಪ್ರತಿನಿತ್ಯ ಒಂದೆರಡು ತುಳಸಿ ಎಲೆಗಳನ್ನ ಹಗಿದು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ। ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ತಗುಲುವ ಒಂದಷ್ಟು ಬ್ಯಾಕ್ಟೀರಿಯಾಗಳನ್ನ ಒಂದಷ್ಟು ಸೋಂಕುಗಳನ್ನು ಕೂಡ ತುಳಸಿ ಎಲೆ ನಿವಾರಿಸುತ್ತೆ। ತುಳಸಿ ಎಲೆಯನ್ನ ತಿನ್ನೋದ್ರಿಂದ ತಡೆಗಟ್ಟಬಹುದು ಅಂತ ಕೂಡ ಹೇಳ್ತಾರೆ। ಅದೇ ತುಳಸಿಯ ರೀತಿಯಲ್ಲಿಯೇ ಒಂದೆರಡು ಬೇವಿನ ಎಲೆಗಳನ್ನ ದಹಶ್ವಾಳದ ಹೂಗಳನ್ನ ತುಳಸಿ ಎಲೆಯೊಂದಿಗೆ ಬೆಳಗಿನ ಖಾಲಿ ಹೊಟ್ಟೆಗೆ ಹಗಿದು ತಿನ್ನೋದ್ರಿಂದ ಆಯಸ್ಸು ಕೂಡ ಹೆಚ್ಚುತ್ತೆ, ಹೆಚ್ಚು ದೀರ್ಘಾಯುಷ್ಯರಾಗಿ ಜೀವಿಸುತ್ತಾರೆ ಅನ್ನುವಂತ ನಂಬಿಕೆ ನಮ್ಮ ಹಿರಿಯರಲ್ಲೂ ಕೂಡ ಇದೆ। ಅದರಿಂದನೇ ನಮ್ಮ ಹಿರಿಯರು, ಅದರಲ್ಲೂ ಹಳ್ಳಿಯಲ್ಲಿರುವಂತ ನಮ್ಮ ತಾತ ಮುತ್ತಾತಂದಿರು ಇಂದಿಗೂ ಕೂಡ ತುಳಸಿ ಎಲೆ ಬೇವಿನ ಎಲೆಗಳನ್ನು ಪ್ರತಿನಿತ್ಯ ಅಗಿದು ತಿನ್ನೋದನ್ನ ನಾವು ಕಾಣಬಹುದು। ಆಯುರ್ವೇದದಲ್ಲಿಯೂ ಕೂಡ ಅದೆಷ್ಟು ಔಷಧಿಗಳನ್ನು ತಯಾರು ಮಾಡೋದಕ್ಕೆ ತುಳಸಿ ಎಲೆಯನ್ನ ಕೂಡ ಬಳಕೆ ಮಾಡ್ತಾರೆ। ಮನೆಯಲ್ಲಿ ಇರುವಂತ ಚಿಕ್ಕ ಮಕ್ಕಳಿಗೆ ಕೆಮ್ಮು ಅಥವಾ ಕಫ ಈ ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ, ಜ್ವರ ಬಂದಾಗ ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬೆ ಹೂವಿನ ಜೊತೆಗೆ ತುಳಸಿಯನ್ನ ಬೇವನ್ನ ಬಳಕೆ ಮಾಡ್ತಾರೆ। ಈ ರೀತಿಯ ಮನೆ ಮದ್ದಿಗೂ ಕೂಡ ತುಳಸಿ ಬಳಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಎಲ್ಲರೂ ಕೂಡ ತುಂಬಾ ಸುಲಭವಾಗಿ ನಮ್ಮ ಕೈಗೆ ಸಿಗಲಿ ಅಗತ್ಯದ ಸಂದರ್ಭದಲ್ಲಿ ಅನ್ನೋ ಕಾರಣಕ್ಕಾಗಿಯೇ ಮನೆ ಮುಂದೆ ತುಳಸಿ ಗಿಡವನ್ನ ಬೆಳಿತಾ ಇದ್ರು। ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿರುವಂತ ತುಳಸಿ ಗಿಡವನ್ನ ಪ್ರದಕ್ಷಿಣೆ ಮಾಡುವಾಗ ಅದರ ಸುತ್ತಮುತ್ತಲಿರುವಂತ ಉತ್ತಮವಾದ ಗಾಳಿ ಔಷಧೀಯ ಗುಣ ಗಾಳಿಯಲ್ಲಿ ನಮ್ಮ ದೇಹವನ್ನ ಸೇರುತ್ತೆ। ಹಾಗಾಗಿ ಅದರಿಂದ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ। ಈ ಕಾರಣಕ್ಕಾಗಿ ತುಳಸಿ ಕಟ್ಟೆಯ ಸುತ್ತ ಪ್ರದಕ್ಷಿಣೆ ಮಾಡುವಂತ ಒಂದು ಆಚರಣೆ ರೂಢಿಯಾಗಿ ಬಂದದ್ದು। ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಗಮನಿಸಿರ್ತೀವಿ, ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಆ ಜಾಗದಲ್ಲಿ ಒಂದಷ್ಟು ಕೀಟಗಳ ಕಾಟ ಕಡಿಮೆ ಇರುತ್ತೆ, ಸೊಳ್ಳೆಗಳಂತೂ ಇರೋದೇ ಇಲ್ಲ. ಇನ್ನು ತುಳಸಿ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓಜೋನ್ ಉತ್ಪಾದನೆಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಈ ಓಜೋನ್ ಅನ್ನುವಂಥದ್ದು ಸ್ಥಿರವಾದ ಅನಿಲ ಅಲ್ಲ. ತುಳಸಿ ಗಿಡದಿಂದ ಓಜೋನ್ ಹೊರಬಂದ ಕೂಡಲೇ ಒಂದು ಆಕ್ಸಿಜನ್ ಅಣು ಹಾಗೂ ಒಂದು ನೇಸೆಂಟ್ ಆಕ್ಸಿಜನ್ ಪರಮಾಣು ರೂಪುಗೊಳ್ಳುತ್ತೆ. ಈ ನೇಸೆಂಟ್ ಆಕ್ಸಿಜನ್ ಅನ್ನುವಂಥದ್ದು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ. ಈ ನೇಸೆಂಟ್ ಆಕ್ಸಿಜನ್ ಅನ್ನುವಂಥದ್ದು ತನ್ನ ಬಳಿ ಬರುವಂತಹ ಬ್ಯಾಕ್ಟೀರಿಯಾಗಳನ್ನು ಅತಿ ಸುಲಭದಲ್ಲಿ ಕೊಲ್ಲುವಷ್ಟು ಶಕ್ತಿಶಾಲಿಯಾಗಿರುತ್ತೆ. ಆದರೆ ಅದು ಹೆಚ್ಚು ಕಾಲ ಸ್ವರೂಪದಲ್ಲಿ ಇರೋದಿಲ್ಲ. ಮತ್ತೊಂದು ನೇಸೆಂಟ್ ಆಕ್ಸಿಜನ್ ಸೇರಿ ಅದು ನೇಸೆಂಟ್ ಆಕ್ಸಿಜನ್ ಪರಮಾಣು ಆಗಿ ಬದಲಾಗುತ್ತೆ. ಹಾಗಾಗಿ ತುಳಸಿ ಗಿಡ ಇರುವಂತಹ ಸುತ್ತಮುತ್ತಲೂ ಕೂಡ ಉತ್ತಮವಾದ ಆರೋಗ್ಯಕರವಾದಂತಹ ಗಾಳಿ ಇರುತ್ತೆ. ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ, ತುಳಸಿ ಗಿಡವನ್ನು ಪ್ರದಕ್ಷಿಣೆ ಮಾಡುವಾಗ ಅಥವಾ ತುಳಸಿ ಗಿಡದ ಸುತ್ತಮುತ್ತ ಅಕ್ಕಪಕ್ಕ ನಾವಿರುವಾಗ ಆ ಶುದ್ಧವಾದಂತಹ ಆರೋಗ್ಯಕರವಾದಂತಹ ಗಾಳಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಉಸಿರಾಟದ ಕ್ರಿಯೆಯ ಮೂಲಕ ನಮ್ಮ ದೇಹವನ್ನು ಸೇರುತ್ತೆ. ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ತುಳಸಿ ಗಿಡವನ್ನು ನಮ್ಮ ಮನೆ ಮುಂದೆ ಬೆಳೆಯೋದ್ರಿಂದ, ತುಳಸಿ ಗಿಡವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ನಷ್ಟ ಇಲ್ಲ. ತುಳಸಿ ಗಿಡದಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತಾದಮೇಲೆ ನಾವೆಲ್ಲರೂ ಕೂಡ ನಮ್ಮ ಮನೆ ಮುಂದೆ ಒಂದಾದರೂ ತುಳಸಿ ಗಿಡವನ್ನು ಬೆಳೆಸೋಣ. ಆ ಮೂಲಕ ಆರೋಗ್ಯಕರವಾದಂತಹ ಶುದ್ಧವಾದ ಗಾಳಿಯನ್ನು ಪಡೆಯೋಣ. ವೀಕ್ಷಕರೆ, ನಿಮಗೆ ಈ ವಿಚಾರ ಇಷ್ಟ ಆಗಿದ್ದಲ್ಲಿ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಡುವ ತಾಜಾ ಸುದ್ದಿಗಳನ್ನು ನೋಡ್ತಾ ಇರಿ.
ಸ್ವರ್ಣ ಆರೋಗ್ಯ ತಿರಿ ಬದಲಾದ ಕಾಲಘಟ್ಟದಲ್ಲಿ ಗಡಿಬಿಡಿಯ ಜೀವನ ಶೈಲಿಗೆ ಆರೋಗ್ಯ ಸಂಜೀವಿನಿ ಸುಸ್ತು ಆಯಾಸ ಮಂಡಿ ನೋವು ಶುಗರ್ ಬಿಪಿ ಗ್ಯಾಸ್ಟ್ರಿಕ್ ಮಲಬದ್ಧತೆ ಬೊಜ್ಜು ನಮ್ಮನ್ನಿಂದು ಔಷಧಿಯನ್ನೇ ಆಹಾರದಂತೆ ಉಪಯೋಗಿಸುವಂತೆ ಮಾಡಿದೆ 26 ರೀತಿಯ ಪ್ರಾಕೃತಿಕ ಉತ್ಪನ್ನಗಳಿಂದ ಕೂಡಿದ ಹೇರಳ ಪೋಷಕಾಂಶಗಳಿಂದ ಆವೃತವಾದ ಸ್ವರ್ಣ ಆರೋಗ್ಯ ಸಿರಿ ತನ್ನ ಅದ್ಭುತ ರೋಗ ನಿರೋಧಕ ಶಕ್ತಿಯಿಂದ ಜೀವನವನ್ನು ಉಲ್ಲಾಸಮಯವಾಗಿಸುತ್ತದೆ ವಿತರಣೆಯ ಒಪ್ಪಂದಕ್ಕಾಗಿ ಸಂಪರ್ಕಿಸಿ 7483920422